ಗರುಡ ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ಬಿಸಿ ನೀರು ಬದಲಾಗಿ ತಣ್ಣೀರಲ್ಲಿ ಸ್ನಾನ ಮಾಡೋದ್ರಿಂದ ಏನೆಲ್ಲ ಆಗುತ್ತೆ ಅಂತ ಕೇಳಿದ್ರೆ ನಿಜವಾಗ್ಲೂ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಬಿಸಿ ನೀರಲ್ಲಿ ಸ್ನಾನ ಮಾಡೋದು ಒಳ್ಳೇದು, ಹಾಗಾಗುತ್ತೆ ಹೀಗಾಗುತ್ತೆ ಅಂತ ನಾವು ಸುಮಾರು ಜನ ಮಾತಾಡೋದನ್ನ ಕೇಳಿರ್ತೀವಿ. ಆದ್ರೆ ಅದಕ್ಕಿಂತ ಒಳ್ಳೇದು ತಣ್ಣೀರ್ ಸ್ನಾನ ಅಂತ ಗೊತ್ತಾದ್ಮೇಲೆ ನೀವು ತಕ್ಷಣ ಆ ಕೆಲಸವನ್ನೇ ಆರಂಭಿಸ್ತೀರಾ. ಆರೋಗ್ಯಕ್ಕೆ ನಿಜವಾಗ್ಲೂ ತುಂಬಾ ಒಳ್ಳೇದು. ಅದರಲ್ಲೂ ಈ ಬೇಸಿಗೆಯಲ್ಲಿ ಸೆಕೆ ಇದ್ದಾಗ್ಲಂತೂ ತಣ್ಣೀರಿನ ಸ್ನಾನ ಮೈಗೆ ಹಾಗೂ ಮನಸ್ಸಿಗೆ ಪರಮಾನಂದವನ್ನ ನೀಡುತ್ತೆ. ತಣ್ಣೀರು ಮೈ ಮೇಲೆ ಬಿದ್ದ ತಕ್ಷಣ ಅದು ನಮ್ಮ ದೇಹಕ್ಕೆ ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ದೇಹದ ರಕ್ತನಾಳದಲ್ಲಿ, ಧಮನಿಯಲ್ಲಿ, ನಾಡಿಯ ಹತ್ತಿರ ರಕ್ತ ಸಂಚಾರ ಚೆನ್ನಾಗಿ ಆಗುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲ, ತಣ್ಣೀರು ಮೈ ಮೇಲೆ ಬಿದ್ದ ಕಾರಣ ರಕ್ತದ ಸಂಚಾರ ಜೋರಾಗಿ ನಡೆಯುತ್ತೆ. ಹಾಗಂತ ಬಿಪಿ ರೈಸ್ ಆಗಲ್ಲ, ಹೆದರಿಕೆ ಬೇಡ. ರಕ್ತನಾಳಗಳು ಕ್ಲೀನ್ ಆಗುತ್ತೆ. ಇದರಿಂದ ದೇಹದಲ್ಲಿರುವ ಅಲ್ಪ ಸ್ವಲ್ಪ ವಿಷಕಾರಿ ಅಂಶಗಳು ಕೂಡ ನಾಶವಾಗುತ್ತವೆ. ಇನ್ನು ತಣ್ಣೀರಲ್ಲಿ ಸ್ನಾನ ಮಾಡಿದಾಗ ದೇಹದ ತಾಪಮಾನ ಕಡಿಮೆ ಆಗಿರುತ್ತದೆ. ಅದನ್ನ ಜಾಸ್ತಿ ಮಾಡಿ ಮತ್ತೆ ಮಾಮೂಲಿ ತಾಪಮಾನಕ್ಕೆ ತರೋದು ನಮ್ಮ ದೇಹದ ಕೆಲಸ. ಇನ್ನು ತಣ್ಣೀರಿನಿಂದ ಸ್ನಾನ ಮಾಡೋದು ತುಂಬಾ ಒಳ್ಳೇದು ಅಂತ ಯಾಕೆ ಗೊತ್ತಾ? ದೇಹದಲ್ಲಿ ಯೂರಿಕ್ ಆಸಿಡ್ ಅಂಶ ಜಾಸ್ತಿ ಇರಬಾರ್ದು. ಯೂರಿಕ್ ಆಸಿಡ್ ಅಂಶ ತುಂಬಾ ಜಾಸ್ತಿ ಆದ್ರೆ ನಮ್ಮ ಕಿಡ್ನಿಗಳಿಗೆ ಸಮಸ್ಯೆ. ಆದ್ದರಿಂದ ತಣ್ಣೀರಿನ ಸ್ನಾನ ಮಾಡೋದ್ರಿಂದ ನಮ್ಮ ಪಚನ ಕ್ರಿಯೆ ಜಾಸ್ತಿ ಆಗಿ ದೇಹದ ಯೂರಿಕ್ ಆಸಿಡ್ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ಬಿಸಿನೀರಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಹೌದು, ದಿನ ಇಡೀ ಕೆಲಸ ಮಾಡಿ ಸುಸ್ತಾಗಿದೆ ಮಲಗಬೇಕು ಅಂದಾಗ ಬಿಸಿ ನೀರು ಒಳ್ಳೇದು. ಆದ್ರೆ ಇನ್ನೂ ಕೆಲಸ ಮಾಡಬೇಕು ಆದ್ರೆ ಆಯಾಸ ಆಗಿದೆ ಅಂದಾಗ ಮಾತ್ರ ತಣ್ಣೀರಲ್ಲಿ ಸ್ನಾನ ಮಾಡಿ ನೋಡಿ, ಇಮಿಡಿಯೇಟ್ ಆಗಿ ಫ್ರೆಶ್ ಆಗ್ಬಿಡ್ತೀರಾ. ಅಷ್ಟೇ ಅಲ್ಲದೆ ಒಳ್ಳೆ ಜೋಶ್ ಕೂಡ ಬರುತ್ತೆ ನಿಮ್ಮ ಜೀವಕ್ಕೆ, ಮತ್ತೆ ಕೆಲಸ ಮಾಡಕ್ಕೆ ಹುರುಪು ಕೂಡ ತುಂಬಿಕೊಳ್ಳುತ್ತೆ ನಿಮ್ಮ ಮೈ ಮನ. ಸುಮಾರು ಜನ ಸ್ವಲ್ಪ ಬಿಸಿ ಆದ್ರೂ ಶೆಕೆ ಅಂತಾರೆ, ಸ್ವಲ್ಪ ಚಳಿ ಆದ್ರೂ ಚಳಿ ಚಳಿ ಅಂತ ನಡುತ್ತಾರೆ. ಇಂತಹವರು ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಅವರ ದೇಹ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ತಜ್ಞರು. ಹಾಗೆಯೇ ಚೆನ್ನಾಗಿ ವ್ಯಾಯಾಮ ಮಾಡಿದ ನಂತರ ಕೂಡ ತಣ್ಣೀರು ಸ್ನಾನ ಬಹಳನೇ ಒಳ್ಳೇದು. ಚೆನ್ನಾಗಿ ವ್ಯಾಯಾಮ ಮಾಡಿದ್ರೆ ದೇಹ ಗಟ್ಟಿಮುಟ್ಟಾಗಿರುತ್ತೆ, ನಮ್ಮ ಮಾಂಸ ಖಂಡಗಳು ಸಡಿಲವಾಗುತ್ತೆ. ಆದ್ರೆ ಕ್ರೀಡಾಪಟುಗಳು ಸಿಕ್ಕಾಪಟ್ಟೆ ವ್ಯಾಯಾಮ ಮಾಡೋರಿಗೆ ಮಾಂಸ ಖಂಡಗಳು ಆಯಾಸವಾಗಿರುತ್ತೆ, ಒಳಗಡೆ ಸ್ವಲ್ಪ ಗಾಯ ಕೂಡ ಆಗಿರುತ್ತೆ, ದೇಹದ ತನ್ನ ಶಕ್ತಿ ಕಳ್ಕೊಂಡಿರುತ್ತೆ. ಇಂತಹ ಸಮಯದಲ್ಲಿ ತಣ್ಣೀರ್ ಸ್ನಾನ, ಐಸ್ ಸ್ನಾನ ತುಂಬಾ ಒಳ್ಳೇದು. ಕ್ರೀಡಾಪಟುಗಳು ನೋಡ್ತಾ ಇರಿ, ಯಾವಾಗ್ಲೂ ತಣ್ಣೀರ್ ಸ್ನಾನನೇ ಮಾಡ್ತಾರೆ. ಆಟ ಆಡ್ಕೊಂಡು ಬಂದ ತಕ್ಷಣ ಮಾಡಬೇಡಿ, ಅರ್ಧ ಗಂಟೆ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಆಮೇಲೆ ತಣ್ಣೀರ್ ಸ್ನಾನ ಮಾಡಿ ನೋಡಿ, ಅದರ ಗಮ್ಮತ್ತು ನಿಮಗೆ ಗೊತ್ತಾಗುತ್ತೆ. ಹೌದು, ನಿಮ್ಮ ಮನೆಯ ತಿಂಗಳಿನ ಕರೆಂಟ್ ಬಿಲ್ ಕಾಲು ಭಾಗ ಇಲ್ಲ ಅರ್ಧ ಭಾಗ ಇಲ್ಲ ನಿಮ್ಮನ್ನ ಹೀಗೆ ಒಂದಲ್ಲ ಎರಡಲ್ಲ ಹಲವಾರು ಉಪಯೋಗಗಳು ಈ ತಣ್ಣೀರಿನ ಸ್ನಾನದಿಂದ ಇರುವಾಗ ನಾವು ಯಾಕೆ ಇದನ್ನ ಮಾಡಿ ನಮ್ಮ ದೇಹ ದಾರುಢ್ಯವನ್ನ ಉಳಿಸ್ಕೊಳ್ಬಾರ್ದು ಹೇಳಿ? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.